ಅತ್ಯಾಚಾರ ಪ್ರಕರಣದಲ್ಲಿ ರಾಮ್ ರಹೀಂ ದೋಷಿ ಅನ್ನುವಂಥದ್ದು ಸಾಬೀತಾಗಿರುವಂಥದ್ದು, ರಾಮ್ ರಹೀಂನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಆಗಸ್ಟ್ 28ನೇ ತಾರೀಕಿನಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಭಾರಿ ಭದ್ರತೆಯಲ್ಲಿ ಅಂಬಾಲಾದ ಸೆಂಟ್ರಲ್ ಜೈಲಿಗೆ ಬಾಬಾನನ್ನ ರವಾನೆ ಮಾಡಲಾಗುತ್ತೆ. ಈಗಾಗಲೇ ಕೋರ್ಟ್ ಕಸ್ಟಡಿಗೆ ತೆಗೆದುಕೊಂಡಿದೆ. ಆ ಮೂಲಕವಾಗಿ ಅಂಬಾಲಾ ಸೆಂಟ್ರಲ್ ಜೈಲಿಗೆ ರವಾನೆ ಮಾಡಿರುವಂಥದ್ದು. ಸೇನಾ ಭದ್ರತಾ ಪಡೆಗಳ ನಡುವೆ ಅಂಬಾಲಾ ಸೆಂಟ್ರಲ್ ಜೈಲಿಗೆ ಈಗ ಬಾಬಾ ರಾಮ್ ರಹೀಂನನ್ನ ರವಾನೆ ಮಾಡಲಾಗ್ತಾ ಇದೆ. ಆ ಮೂಲಕ ಡೇರಾ ಸಚ್ಚಾ ಸೌಧದ ಮುಖ್ಯಸ್ಥ ಇವತ್ತೀಗ ಜೈಲು ಸೇರ್ತಾ ಇರುವಂತಹದ್ದು, ಸ್ವಯಂ ಘೋಷಿತ ದೇವ ಮಾನವ ಇವತ್ತು ಜೈಲು ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆತ ನಡೆಸಿರತಕ್ಕಂತಹ ಎರಡು ಅತ್ಯಾಚಾರ, ಅದರ ವಿರುದ್ಧ ಎರಡು ಅತ್ಯಾಚಾರ ಪ್ರಕರಣವು ಕೂಡ ಇವತ್ತು ಕೋರ್ಟ್ನಲ್ಲಿ ಸಾಬೀತಾಗಿದೆ.